ನಿಧಾನ. ಅಯ್ಯೋ ನಿಧಾನಮ್ಮ, ಹುಟ್ಟಹಬ್ಬಕ್ಕೆ ಅಂತ ಹೊಸ ಕಾರ್ ಕೊಡ್ಸಿದ್ದಾರೆ, ಇವತ್ತಾದ್ರೂ ಸ್ವಲ್ಪ ನಿಧಾನ ಕೊಡ್ಸಮ್ಮ. ಏಯ್ ನೀ ಸ್ವಲ್ಪ ಸುಮ್ಮನೆ ಕೂತ್ಕೋತೀಯ, ನಿಧಾನ ಕೊಡ್ಸಮ್ಮ. ಬೇಕಿರೋದು ಯಾತಕ್ಕೆ, ಸ್ವಲ್ಪ ಉಪಯೋಗಿಸ್ಬಾರ್ದ ಅಂತೆಯ? ಲೈಫ್ ಅಲ್ಲಿ ಕಾರಲ್ಲಿ ಬ್ರೇಕ್ಗಳೇ ಇರಬಾರ್ದು, ಸರಾಗ್ವಾಗ್ ಸಾಗ್ಬೇಕು. ಅಮ್ಮ ಬ್ರೇಕ್ಗಳಿಲ್ದೆ ಜೀವನಾನು ಇಲ್ಲ ಕಾರು ಇಲ್ಲ. ಅದು ನಿನ್ ಫಿಲಾಸಫಿ. ಅದಂದಲ್ಲ ಜೀವನ ತತ್ವ ಅದು. ಅಮ್ಮ ಗಾಯತ್ರಮ್ಮ ನಿಧಾನ. ಈಗೇನು ನನ್ ಡ್ಯಾಶ ಹೊಡೆದೆ? ಅಯ್ಯೋ ಅವ್ರಿಗೆ ಏನಾಯ್ತೋ? ಏನಾಯ್ತಾ ದುಡ್ಡಿನ ಮದ? ಸೈಕಲ್ ತುಳ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಆಯಮ್ಮ ಹಿಂದ್ಗಡೆಯಿಂದ ಬಂದು ಕಾರಲ್ಲಿ ಗುದ್ಬಿಟ್ಟವಳೆ. ನೀವ್ ನೋಡಿದ್ರೇನ್ರಿ ಕಾರ್ ಗುದ್ದಿದ್ದು? ಸೈಕಲ್ಲೇ ಬಂದು ಕಾರ್ ಡ್ಯಾಶ್ ಹೊಡೆದಿದ್ದು. ಯಾರೇ ಡಿಕ್ಕಿ ಹೊಡೆದ್ರು ಕಾರ್ನವರೇ ಬಂದು ಡಿಕ್ಕಿ ಹೊಡೆದ್ರು ಅಂತ ಹೇಳ್ಬಿಡದಾ? ಮೇಡಮ್ ನೀವೇ ಡ್ಯಾಶ್ ಹೊಡೆದು ನನ್ ಮೇಲೆ ಹಾಕ್ತಾ ಇದ್ರೆ? ಹೌದೌದು, ಇವ್ರದೇನ್ ತಪ್ಪಿಲ್ಲ, ಹುಡುಗಿದೇ ತಪ್ಪು. ನಾನು ಒಬ್ಳೇ ಸಿಕ್ಕಿದೀನಿ ಅಂತ ಎಲ್ರು ಸೇರಿ ನನ್ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ? ಅಯ್ಯಯ್ಯೋ ಆಗಿದ್ದಾಗೋಯ್ತು, ಯಾಕೆ ಹೇಳ್ತಾ ಇದ್ದೀರಾ ಹೇಳಿ ಮೇಡಮ್ ಹೇಳಿ. ನಿಮ್ ಹೆಸರೇನು? ನೋಡಿ ನೀವೆಲ್ಲ ಇರ್ಬೇಕಾದ್ರೆ ನನ್ ಕೈ ಹಿಡ್ತಿದ್ದಾನೆ, ಹೆಸರ್ ಬೇರೆ ಕೇಳ್ತಾ ಇದ್ದಾನೆ. ನೋಡಿದ್ರ ಇದೆಲ್ಲ ಬೇಕು ಅಂತಲೇ ಮಾಡಿರೋದು. ಸಾರಿ ಎಲ್ಲ ಮಾಡ್ಬಿಟ್ಟಿಗೆ ಸಾರಿ ಅನ್ಬಿಟ್ರೆ ಯಾವ್ದೋ ಒಂದು ತಗಡ್ ಸೈಕಲ್ ತಗೊಂಡ್ಬಂದು ಬೇಕು ಅಂತ ಡ್ಯಾಶ್ ಹೊಡೆದು ದುಡ್ಡು ಕಿತ್ಕೊಳಕ್ಕೆ ಮಾಡಿರೋ ಪ್ಲಾನ್ ಇದು. ತಾತಾ ತಾತಾ ನೀವೇ ಹೇಳಿ, ನೀವ್ ಹಿರಿಯರು ನೀವೇ ತೀರ್ಮಾನ ಹೇಳಿ. ಹೌದಮ್ಮ ಹೌದು, ಈಗೆಲ್ಲ ಮಾಡ್ತಾರೆ ಅಂತ ಒಂದು ಇಂಗ್ಲಿಷ್ ಪೇಪರ್ ಅಲ್ಲಿ ಓದಿದ್ದೆ, ಈಗ ಇದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ತಾತಾ. ಅಂಕಲ್ 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 ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು? ಇಂಥವ್ರನ್ನೆಲ್ಲ ಕತ್ತನ್ ಪಟ್ಟಿ ಹಿಡ್ಕೊಂಡು ಪೊಲೀಸ್ ನವ್ರಿಗೆ ಒಪ್ಪಿಸ್ಬೇಕು. ನಡೆ ಆ ಪೊಲೀಸ್ ಸ್ಟೇಷನ್ಗೆ. ಬಿಡಯ್ಯ ಬಿಡ್ರಿ, ನಾನಂಥವನ್ನಲ್ಲ. ನೋಡಿದ್ರ ತಾತ ನೋಡಿದ್ರ ಅಂಕಲ್ ಪೊಲೀಸ್ ಅಂದ ತಕ್ಷಣ ಹೆಂಗೆ ಪ್ಲೇಟ್ ಚೇಂಜ್. ನೀನ್ ಒಳ್ಳೆಯವಳಮ್ಮ, ನೀನ್ ಹೋಗಮ್ಮ, ನಾವ್ ನೋಡ್ಕೊತೀವಿ ಪರವಾಗಿಲ್ಲ ಹೋಗಮ್ಮ. ಈ ಮುದ್ಯಾನು ಅರೆ ಮುದ್ಯಾನು ಇದೇ ಚಾನ್ಸ್ ಅಂತ ಮೈ ಮುಟ್ತಾರೆ ಜೊಲ್ ಪಾರ್ಟಿ.